ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನಾವು ಕೆಲವು ಭಯಾನಕ ವಿಡಿಯೋಗಳನ್ನು ನೋಡೋಣ. ಅವು ಭೂತಗಳಾಗಿವೆ. ಇವುಗಳಲ್ಲಿ ನೀವು ರಿಯಲ್ ದೆವ್ವಗಳನ್ನು ನೋಡುವಿರಿ, ಅಂದರೆ ಗೂಸ್ಟ್ ಕಾಟ್ ಆನ್ ಕ್ಯಾಮ್ರಾ. ನನಗೊತ್ತು, ಮನುಷ್ಯನಿಗೆ ಭಯ ಅಂತೂ ಆಗುತ್ತೆ. ಈ ಜಗತ್ತಿನಲ್ಲಿ ಈ ರೀತಿ ಹೇಳುವ ವ್ಯಕ್ತಿಗಳಂತೂ ಇಲ್ಲ. ಅದು ನನಗೆ ಭಯನ ಆಗೋದಿಲ್ಲ ಅನ್ನೋರು. ನಾನು ದೆವ್ವಗಳ ಭಯದ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಯಾವುದೋ ಒಂದು ಟೈಪ್ನ ಭಯವು ನಿಮ್ಮ ಹೃದಯದಲ್ಲಿ ಖಂಡಿತ ಇರುತ್ತೆ. ನಿಮಗೆ ಯಾವ ರೀತಿಯ ಭಯವು ಕಾಡುತ್ತಿದೆ ಅಂತ ನನಗೆ ಕಾಮೆಂಟ್ನಲ್ಲಿ ಖಂಡಿತ ತಿಳಿಸಿ. ಹಾಗಾದ್ರೆ ಬನ್ನಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾವು ನಿಜವಾದ ದೆವ್ವಗಳನ್ನು ನೋಡೋಣ. ಇವು ಕ್ಯಾಮ್ರಾದಲ್ಲಿ ಸೆರೆಯಾಗಿವೆ. ಒಂದು ವೇಳೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಕೂಡ ಮಾಡಿ. ಈ ಹುಡುಗಿ ಹೆಸರು ಟೀನಾ ಆಗಿದೆ. ಇಲ್ಲಿ ತನ್ನ ಟ್ವೀಟ್ನಲ್ಲಿ ಒಂದು ಮೆಸೇಜ್ ಹಾಕಿದ್ದಳು. ಈ ರೀತಿ ಹೇಳಿದ್ದಳು, ಅದು ತಾನು ಯಾವಾಗ ಟಿಕ್ಟಾಕ್ ವಿಡಿಯೋ ಮಾಡ್ತಾ ಇದ್ಲೋ ಆ ಟೈಮ್ ಅಚಾನಕವಾಗಿ ತನ್ನ ಕ್ಯಾಮ್ರಾದಲ್ಲಿ ದೆವ್ವ ಸರಿಯಾಯಿತು ಅಂತ. ಬನ್ನಿ ಈ ಟಿಕ್ಟಾಕ್ನ ನಿಜವಾದ ದೆವ್ವವನ್ನು ನೋಡೋಣ. ಒಂದು ವೇಳೆ ನೀವು ಸರಿಯಾಗಿ ನೋಡಿದ್ರೆ ಇಲ್ಲಿ ಹಿಂದೆ ಇರುವ ಗ್ಯಾಲರಿನಲ್ಲಿ ಒಂದು ನೆರಳು ವೇಗವಾಗಿ ದಾಟಿದ್ದು ಕಾಣುತ್ತದೆ. ಅಚ್ಚರಿಯ ವಿಷಯ ಏನಿದೆ ಅಂದರೆ, ಹುಡುಗಿ ಹೇಳುವ ಪ್ರಕಾರ ಯಾವ ಟೈಮ್ನಲ್ಲಿ ಈ ತನ್ನ ಟಿಕ್ಟಾಕ್ ವಿಡಿಯೋ ಶೂಟ್ ಮಾಡ್ತಾ ಇದ್ಲೋ ಆ ಟೈಮ್ನಲ್ಲಿ ಮನೆಯಲ್ಲಿ ಯಾರೂ ಸಹ ಇರಲಿಲ್ಲ. ನನ್ನನ್ನು ಬಿಟ್ಟರೆ ಮನೆಯಲ್ಲಿ ಯಾರೂ ಇರಲಿಲ್ಲ ಅಂತ ಹೇಳ್ತಾರೆ. ಈ ಫುಟೇಜ್ UKನದ್ದಾಗಿದೆ. ಇಲ್ಲಿ ಆಚೆ ಒಬ್ಬ ವ್ಯಕ್ತಿ ನಿಂತಿರುವುದು ನೀವು ನೋಡಬಹುದು. ನಂತರ ಅಚಾನಕವಾಗಿ ಅಲ್ಲಿ ಲಾಸ್ಟ್ ಇರುವ ಕುರ್ಚಿ ತಾನೇ ಬಿದ್ದು ಬಿಡುತ್ತದೆ. ಆತ ಹೆದರಿಕೊಂಡು ಹಿಂದೆ ಓಡಿ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿ ಇರುವ ಪೇಪರ್ಸ್ ತಾವೇ ಹಾರಲು ಶುರು ಮಾಡುತ್ತವೆ. ಬನ್ನಿ ಫುಟೇಜ್ ನೋಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇಲ್ಲಿ ನಡೆಯಿತು ಅಂತ. ಬಾರ್ನಲ್ಲಿ ಕೆಲಸ ಮಾಡುವ ವರ್ಕರ್ಸ್ ಹೇಳುವ ಪ್ರಕಾರ ಈ ಬಾರ್ ದೆವ್ವಗಳಿಂದ ಕೂಡಿದೆ ಅಂತೆ. ನಾವು ಕೆಲಸ ಮಾಡುವ ವೇಳೆ ಹಲವಾರು ಬಾರಿ ಇದೇ ರೀತಿ ವಿಷಯಗಳಿಂದ ಇದೇ ಘಟನೆಗಳನ್ನು ಎದುರಿಸಬೇಕಾಗುತ್ತದೆ. ಕೆಲವೊಮ್ಮೆ ನಮ್ಮ ಮನೆಗಳಲ್ಲೂ ಸಹ ಈ ರೀತಿಯ ಘಟನೆಗಳು ನೋಡಲು ಸಿಕ್ಕಿವೆ ಅಂತಾರೆ. ಕೆಲವು ಜನ ಇದು ಸುಳ್ಳು ಅಂತಾರೆ, ಕೆಲವರು ಇದು ಗಾಳಿಯ ಕೆಲಸ ಅಂತಾರೆ. ಅದು ಲಾಸ್ಟ್ ಪಾಸ್ ಆಗಿ ಹೋಯಿತು. ಇದರ ಬಗ್ಗೆ ನೀವೇನಂತೀರಾ? ನನಗೆ ಕಾಮೆಂಟ್ ಹಾಕಿ ಖಂಡಿತ ತಿಳಿಸಿ. ಬನ್ನಿ ನೆಕ್ಸ್ಟ್ ಫುಟೇಜ್ ನೋಡೋಣ. ಈ ವಿಡಿಯೋವನ್ನು ರೆಡಿಟ್ನಲ್ಲಿ ಅಪ್ಲೋಡ್ ಮಾಡಲಾಗಿತ್ತು. ಇಲ್ಲಿ ನೀವು ನೋಡಿದ್ರೆ ಒಂದು ಮಗು ಕಬಾಡ್ನಲ್ಲಿ ಕುಳಿತು ಆಟ ಆಡುತ್ತಿದೆ. ಆದರೆ ನೀವು ಇಲ್ಲಿ ಗಮನಿಸಿ ನೋಡಿದ್ರೆ ಮಗು ಒಂಟಿಯಾಗಿಲ್ಲ, ಅದರ ಜೊತೆ ಇನ್ಯಾರೋ ಇದ್ದಾರೆ. ಬನ್ನಿ ಸ್ವಲ್ಪ ಜೂಮ್ ಮಾಡಿ ಸ್ಲೋ ಮಾಡಿ ನೋಡೋಣ. ನೋಡಿದ್ರಲ್ಲ, ಮಗುವಿನ ಪ್ಲೇಸ್ನಲ್ಲಿ ಒಳಗಿನಿಂದ ಒಂದು ಕೈ ಬರುತ್ತದೆ. ಈ ರೀತಿ ಅನಿಸುತ್ತೆ ಅದು ಯಾವುದೋ ಮಗುವಿನ ದೆವ್ವ ಆಗಿದೆ. ಒಂದು ವೇಳೆ ನೀವು ಗಮನಿಸಿ ನೋಡಿದ್ರೆ ಆ ಕೈ ಬಂದ ನಂತರ ಮಗು ಸಹ ತಕ್ಷಣವೇ ಮುಖ ಟರ್ನ್ ಮಾಡುತ್ತದೆ. ಅದು ಕೈ ಬಂದಿರುವ ದಿಕ್ಕಿಗೆ ಮತ್ತು ಮಗುವಿನ ಕುತ್ತಿಗೆ ಒಳಗೆ ಹೋಗುತ್ತದೆ. ಇಲ್ಲಿ ಮಗು ಅದರ ಜೊತೆ ಮಾತನಾಡುತ್ತಿರುವ ರೀತಿ ಕಾಣಿಸುತ್ತದೆ, ಅಥವಾ ಅದರ ಜೊತೆ ಆಟ ಆಡ್ತಾ ಇರಬಹುದು. ಮಗುವಿನ ತಂದೆ ಹೇಳುವ ಪ್ರಕಾರ, ನನಗೆ ಮತ್ತೆ ಬೇರೆ ಮಕ್ಕಳು ಯಾರಿಲ್ಲ ಮತ್ತು ಮನೆಯಲ್ಲಿ ಆ ಸಮಯದಲ್ಲಿ ಬೇರೆ ಯಾವ ಮಗು ಸಹ ಇರಲಿಲ್ಲ. ಈ ವಿಡಿಯೋದಲ್ಲಿ ನೀವು ನೋಡಬಹುದು, ಅದು ಒಂದು ವೀಲ್ ಚೇರ್ ತಾನೇ ಚಲಿಸಲು ಪ್ರಾರಂಭಿಸುತ್ತದೆ ಮತ್ತು ಈ ಎಲ್ಲ ದೃಶ್ಯವು CCTVನಲ್ಲಿ ಕ್ಯಾಪ್ಚರ್ ಕೂಡ ಆಗುತ್ತೆ. ಮತ್ತು ಎಲ್ಲಕ್ಕಿಂತ ಅಚ್ಚರಿ ವಿಷಯ ಏನಿದೆ ಅಂದರೆ, ಇದು ಒಂದೇ ಅಲ್ಲ, ಬದಲಿಗೆ ಬೇರೆ ಬೇರೆ CCTV ಕ್ಯಾಮ್ರಾಗಳಲ್ಲಿ ಕ್ಯಾಪ್ಚರ್ ಆಗಿದೆ. ಮತ್ತು ಇದು ಒಂದೇ ಡೈರೆಕ್ಷನ್ನಲ್ಲಿ ಹೋಗ್ತಿಲ್ಲ, ಬದಲಿಗೆ ಟರ್ನ್ ಬರುತ್ತಿದ್ದಂತೆ ಇದು ತಾನೇ ತಿರುಗಿ ಹೋಗುತ್ತದೆ. ಬನ್ನಿ ಈ ಫುಟೇಜ್ ನೋಡೋಣ.
ಇಲ್ಲಿ ನೀವು ಸರಿಯಾಗಿ ನೋಡಿದ್ರೆ ಇಲ್ಲಿ ಡ್ಯೂಟಿ ಮಾಡ್ತಾ ಇರೋ ಸೆಕ್ಯೂರಿಟಿ ಗಾರ್ಡ್ ಕೂಡ ಇದನ್ನ ನೋಡಿ ಆಚೆ ಬರ್ತಾರೆ, ಅದನ್ನ ಕಂಡು ಬೆಚ್ಚಿ ಬೀಳ್ತಾರೆ. ಇದು ಸದಾ ತಾನೇ ನಡೆಯಲು ಹೇಗೆ ಸಾಧ್ಯ? ಮತ್ತು ನೋಡು ನೋಡುತ್ತಿದ್ದಂತೆ ಇದು ಸುಮಾರು 100 ಮೀಟರ್ ದೂರದವರೆಗೆ ಈ ವೀಲ್ ಚೇರ್ ತಾನೇ ಹೋಗಿ ಬಿಡುತ್ತದೆ. ಇದೇನು ದೆವ್ವದ ಕೆಲಸನ ಇಲ್ಲ ಬೇರೆನ? ನೀವೇನಂತೀರಾ? ಇದರ ಬಗ್ಗೆ ಕಾಮೆಂಟ್ ಹಾಕಿ ನನಗೆ ತಿಳಿಸಿ. ಬನ್ನಿ ಮುಂದಿನ ವಿಡಿಯೋ ನೋಡೋಣ. ಒಬ್ಬ ವ್ಯಕ್ತಿ ಇದ್ದು ಈತನ ಹೆಸರು ಮೈಕಲ್ ಡಾರ್ವಿನ್. ಈತ ಲೈಫ್ ಹೋಲ್ನಲ್ಲಿ ಇರ್ತಾನೆ. ಇದು ಆತನ ಮನೆಯಲ್ಲಿನ ಒಂದು ವಿಡಿಯೋ ಆಗಿದೆ. ಈಗ ನೀವು ನೋಡ್ತಾ ಇರೋದು ಒಂದು ಗೊಂಬೆ ಆಗಿದೆ. ಮನೆಯ ಅಲಂಕಾರಕ್ಕಾಗಿ ಇದನ್ನು ಆತ ಖರೀದಿಸಿದ್ದನು. ಆ ವ್ಯಕ್ತಿ ಹೇಳುವ ಪ್ರಕಾರ ಈ ಬೊಂಬೆಯು 2ನೇ ಮಹಾಯುದ್ಧದ ಸಮಯದ್ದಾಗಿದೆ. ಆತ ಇಲ್ಲಿ ಒಂದು ವಿಷಯವನ್ನ ಗಮನಿಸಿದನು. ಅದು ರಾತ್ರಿಯ ವೇಳೆ ಈ ರೂಮ್ನಿಂದ ಏನೋ ಕಟ್ಪಟ್ಟಂತ ಧ್ವನಿಗಳು ಬರುತ್ತವೆ. ಆಗ ಆತ ಒಂದು CCTV ಕ್ಯಾಮ್ರಾವನ್ನ ಈ ರೂಮ್ನಲ್ಲಿ ಅಳವಡಿಸಿದನು. ನಂತರ CCTV ಫುಟೇಜ್ ನೋಡಿ ಆತ ಬೆಚ್ಚಿ ಬಿದ್ದನು. ಬನ್ನಿ ಆತ ಅಂಥದ್ದು ಏನು ನೋಡಿದ ಅಂತ ತಿಳಿಯೋಣ. ನಾವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು, ಅದು ಈ ಡಾಲ್ ತನ್ನ ಕಣ್ಣುಗಳನ್ನು ಅಲುಗಾಡಿಸುತ್ತಿದೆ ಮತ್ತು ಜೊತೆಗೆ ಇದರ ಬಾಯಿಯು ಅಲುಗಾಡುತ್ತಿದೆ. ಮೂರನೆಯ ವಿಷಯ, ಇಲ್ಲಿ ಕ್ಯಾಬಿನೆಟ್ ಆಟೋಮೆಟಿಕ್ ಆಗಿ ಓಪನ್ ಆಯಿತು ಮತ್ತು ಕ್ಲೋಸ್ ಕೂಡ ಆಯಿತು. ಮೈಕಲ್ ಸ್ವತಃ ಈ ಘಟನೆಯ ಬಗ್ಗೆ ಏನು ಹೇಳ್ತಾರಂದ್ರೆ, ಅದು ಯಾವಾಗ ನಾನು ಫಸ್ಟ್ ಟೈಮ್ ಈ ಫುಟೇಜನ್ನು ನೋಡಿದ್ನೋ ನನಗೆ ತುಂಬಾನೇ ಭಯಾನಕ ಫೀಲಿಂಗ್ ಆಯಿತು, ಜೊತೆಗೆ ನನ್ನ ಹೊಟ್ಟೆಯಲ್ಲಿ ತುಂಬಾನೇ ಭಯಾನಕ ನೋವು ಕೂಡ ಆಯಿತು. ನನಗೆ ಅಚ್ಚರಿ ಯಾಕಾಯಿತು ಅಂದರೆ, ಯಾವ ರೂಮ್ನಲ್ಲಿ ಈ ಡಾಲ್ ಇಡಲಾಗಿದೆಯೋ ಆ ರೂಮ್ನಲ್ಲಿ ಈ ರೀತಿ ಇದೆ. ಅಲ್ಲಿ ಯಾವ ವಿಂಡೋ ಇಲ್ಲ, ವೇಗವಾಗಿ ಯಾವ ಗಾಳಿ ಸಹ ಅಲ್ಲಿ ಬರೋದಿಲ್ಲ. ಒಂದು ವೇಳೆ ಮೈಕಲ್ ಅವರ ಮಾತುಗಳು ನಿಜ ಇದ್ರೆ ಇದು ಖಂಡಿತ ಇಲ್ಲಿಯ ತನಕ ನೋಡಲಾದ ಎಲ್ಲಕ್ಕಿಂತ ಭಯಾನಕ ವಿಡಿಯೋ ಆಗಿದೆ. ನೀವು ಎನಾಜಲ್ ಡಾಲ್ ಬಗ್ಗೆ ಕೇಳಿರಬಹುದು, ಜೊತೆಗೆ ಅದರ ಮೂವಿ ಕೂಡ ನೋಡಿರಬಹುದು. ಅಪ್ಪಿತಪ್ಪಿ ಈ ಡಾಲ್ ಈ ವ್ಯಕ್ತಿಗಳ ಬಳಿ ಬಂದಿರಬಹುದಾ? ನೀವೇನಂತೀರಾ? ನನಗೆ ಕಾಮೆಂಟ್ ಹಾಕಿ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಹಾಗೆ ಪಾರ್ಟ್ 2 ಬೇಕಾದರೆ ಪಾರ್ಟ್ 2 ಅಂತ ಕಾಮೆಂಟ್ ಹಾಕೋದು ಮರಿಬೇಡಿ. ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಡಿಯೋನ ಶೇರ್ ಕೂಡ ಮಾಡೋದು ಮರಿಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ನೋಟಿಫಿಕೇಷನ್ ಬೆಲ್ ಕೂಡ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಎಲ್ಲ ಹೊಸ ವಿಡಿಯೋಗಳನ್ನ ನೀವು ಮೊದಲು ನೋಡ್ಬೋದು. ಧನ್ಯವಾದಗಳು.